ಆರಾಮಿದ್ರಪ್ಪ ಎಲ್ಲರೂ ಏನು ಮಾಡಾತ್ತೀರಿ ಎಲ್ಲರೂ ಮನೆಯಾಗಿದ್ದೀರಿ ಎಲ್ಲಿ ಹೋಗಾಕತ್ತಿಲ್ಲ ಎಲ್ಲಿ ಬರಾತ್ತಿಲ್ಲ ಯಾವ ಸಾಲಿನೂ ಎಲ್ಲ ಬಂದ ಎಲ್ಲ ಬಂದ ಕೊರೋನಾ ಗಜ್ಜೊಳಗೆ ಎಲ್ಲ ಲಾಕ್ಡೌನ್ ಮನೆಯಾಗ ಹೇಳ್ತಿದ್ರು ಕಂಪ್ಯೂಟರ್ ಕಲಿಯಪ್ಪ ಕಂಪ್ಯೂಟರ್ ಕ್ಲಾಸಿಗೆ ಹೋಗು ಕಂಪ್ಯೂಟರ್ ಹಚ್ಚಿನೇವ ಅಂತೇಳಿ ಹೊರಗೆ ತಿರುಗಾಡಿ ಮನೆಗೆ ಬರ್ತಿದ್ರಿ ಆದರೂ ಕಂಪ್ಯೂಟರ್ ಕಲಿಯಲಿಲ್ಲ ಕೊರೋನಾ ಗಜ್ಜೊಳ ಮನೆಯಾಗ ಕೂಡೋದಾಯ್ತು ಇರೋ ಕೆಲಸನೂ ಕಸ್ಕೊಂಡ್ಬಿಟ್ರು ಏನು ಮಾಡೋಕ್ಕಾಗ್ತಿಲ್ಲ ಕಂಪ್ಯೂಟರ್ ಕಲ್ತು ಎಲ್ಲರೂ ಕೆಲಸ ನೋಡಬೇಕಂದ್ರೆ ಕಂಪ್ಯೂಟರ್ ಬರವಲ್ತ ಏನು ಮಾಡೋರು ಹಿಂಗಾದ್ರೆ ಮನೆಯಾಗ ಕೂತು ಎಷ್ಟು ದಿನ ಕೂಡೋರು ಕೂತಿರಿ ಏನು ಮಾಡ್ತೀರಿ ಮನೆಯಾಗ ಮೊಬೈಲ್ದಾಗ ನೆಟ್ ಖಾಲಿ ಆಗ್ತೈತಿ ಹೊರತಾಗ ಏನೂ ಆಗೋದಿಲ್ಲ ತಲೆಯಿಂದ ಎಲ್ಲ ಮೆದುಳು ಖಾಲಿ ಆಗ್ತದೆ ತುಂಬೋದು ಹೆಂಗೆ ಮೆದುಳಿಗೆ ಎರಡು ತಿಂಗಳು ಮೂರು ತಿಂಗಳು ಮನೆ ಕೂತ್ರಿ ತಲೆಯಿಂದ ಎಲ್ಲ ಉದುರಿಸ್ಬಿಟ್ರಿ ತಲೆ ತುಂಬ್ಕೊಳ್ಳೋದು ಹೆಂಗೆ ಈಗ ಮನೆ ಕೂತ್ ಕೂತು ಟೆಂತ್ ಪಾಸ್ ಆದ್ರೆ ಸಾಕು ಪಿ ಯು ಸಿ ಪಾಸ್ ಆದ್ರೆ ಸಾಕು ಕಂಪ್ಯೂಟರ್ ಕಲಿ ಕಂಪ್ಯೂಟರ್ ಕಲಿ ಕಂಪ್ಯೂಟರ್ ಕಲಿ ಕಂಪ್ಯೂಟರ್ ಕಲಿ ಐದನೇ ಆರನೇ ಹುಡುಗರು ಇರ್ತಾವೆ ಅವ್ರಿಗೆ ಕಂಪ್ಯೂಟರ್ ಕಲಿತ ಬೆನ್ನತ್ತಿರ್ತೀರಿ ಹೆಂಗೆ ಕಲಿತಾರೆ ಕಂಪ್ಯೂಟರ್ ಆಟ ಸಣ್ಣ ಹುಡುಗರ ಇವತ್ತು ಹೆಂಗೆ ಕಲಿತಾರೆ ಅನ್ನೋದನ್ನೇ ನಾನು ನಿಮಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಸಣ್ಣ ಹುಡುಗರಲ್ಲ ಎ ಬಿ ಸಿ ಡಿ ಬರಲಿಕ್ಕೆ ಬರಲಾರ್ದು ಹುಡುಗರು ಕೂಡ ಕಂಪ್ಯೂಟರ್ ಕಲಿಬೋದು ಅದೇನು ಭಾಳ ದೊಡ್ಡ ಭಾಳ ದೊಡ್ಡ ಸಾಧನ ಅಲ್ಲದು ಸಣ್ಣದದ್ರಿ 12000 ರೂಪಾಯಿ ಫೋನ್ ಅದ ನಿಮ್ಮ ಕೈಯಾಗ ಆ ಫೋನ್ಗಳೆಲ್ಲ ಯೂಸ್ ಮಾಡ್ತಿರತ್ತ ನಿಮಗೆ ಕಂಪ್ಯೂಟರ್ ಕಲಿಯಕ್ಕೆ ಬರಲ್ಲ ಅಲ್ಲಿ ಇಲ್ಲಿ ಯಾಕೆ ರೊಕ್ಕ ಕೊಡಕ್ಕೆ ಹೋಗ್ತೀರಿ ನಾ ಇದ್ದೀನಲ್ಲಿ ನಿಮಗೆ ಪುಕ್ಸಾಡಿ ಕಂಪ್ಯೂಟರ್ ಕಲಿಸವ ನೀವೇನು ಮಾಡೋದು ಬೇಡ ನನ್ನ ಕಂಪ್ಯೂಟರ್ ಕ್ಲಾಸ್ ಕಲಿಬೇಕಿಲ್ಲ ಈ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಇಂಗ್ಲೀಷ್ ಒಳಗೆ ಬರ್ದಿರ್ತಾರ ಇಂಗ್ಲೀಷ್ ಒಳಗೆ ಕೆಂಪು ಅಕ್ಷರಲೇ ಆ ಇಂಗ್ಲೀಷ್ ಒಳಗೆ ಬರ್ದಿದ್ದಕ್ಕೆ ಒಂದ್ಸರಿ ಕ್ಲಿಕ್ ಮಾಡ್ರಿ ಒತ್ತಿರಿ ಅದಕ್ಕೆ ಒತ್ತಿದ ಕೂಡಲೇ ಬಾಜು ಒಂದು ಗಂಟೆ ಬರ್ತದೆ ಆ ಗಂಟೆ ಹೊಡೆದ್ರೆ ಅಂದ್ರೆ ನಾ ಮಾಡುವಂಥ ಇಂಥ ಹೊಸ ಹೊಸ ವಿಡಿಯೋಸ್ಗಳು ನಿಮ್ಗೆ ನೋಟಿಫಿಕೇಶನ್ ಬರ್ತಾವೆ ನಿಮ್ಮ ಮೊಬೈಲ್ದಾಗ ಡೈರೆಕ್ಟಾಗಿ ಬಂದಿರ್ತಾವೆ ಸ್ಕ್ರೀನ್ ಮೇಲೆ ಅದಕ್ಕೆ ಓಪನ್ ಮಾಡೋದದ ನಾ ದಿನ ಮಾಡು ಕಂಪ್ಯೂಟರ್ ಕ್ಲಾಸ್ ನೀವು ಮನೆಯಾಗ ಕೂತು ನೋಡ್ಬೋದು ಕಂಪ್ಯೂಟರ್ ಕಲಿಬೋದು ತಮ್ಮಗಳ ಯಾರಿಗೆ ರೊಕ್ಕ ಕೊಡೋದು ಬೇಡ ಯಾರಿಗೆ ಫೀಸ್ ಕೊಡೋದು ಬೇಡ 2-3 ಸಾವಿರ ರೂಪಾಯಿ ಎಲ್ಲಿ ಕೊಟ್ಟು ನೀವು ಹಾಳಾಗ್ಲಿಕ್ಕೆ ಹೋಗ್ಬೇಡ್ರಿ ಆದರೂ ಕರೆಕ್ಟಾಗಿ ಕಲಿಸೋರಿಲ್ಲ ಗೊತ್ತಾಯ್ತು ಇವತ್ತೇನು ಹೇಳೋಣ ಕಂಪ್ಯೂಟರ್ ಕಲಿಯೋಣ ಇವತ್ತು ಏನದ ಈ ಕಂಪ್ಯೂಟರ್ ಅಂದ್ರೆ ಏನು ಹೆಂಗೆ ಕಂಡಿಡ್ದ್ರಿ ಇದಕ್ಕೆ ಏನು ಕೆಲಸ ಮಾಡ್ತದ್ರ ಮನ್ಯಾಗ ಕಂಪ್ಯೂಟರ್ ಕಲಿ 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 ಅಂತ ತಿಳಿತೀನತ್ತಾರಲ್ಲ ಏನು ಮಾಡಬೇಕು ಅಂತೇಳಿ ಕನ್ಫ್ಯೂಸ್ ಒಳಗೆ ಕೊಡಬೇಡ್ರಿ ಲಾಕ್ಡೌನ್ ಒಳಗೆ ಇವತ್ತೇನು ಹೇಳತ್ತೀನಿ ಇನ್ನು ಮ್ಯಾಲ ನಿಂತ ದಿನ ನನ್ನ ಕ್ಲಾಸಸ್ ವಿಡಿಯೋ ಬರ್ತಾವೆ ಕಂಪಲ್ಸರಿ ಒಂದೊಂದು ವಿಡಿಯೋ ನೋಡ್ರಿ ಅವು ಇವು ಯೂಟ್ಯೂಬ್ದಾಗ ವಿಡಿಯೋ ನೋಡಿದೆ ಫೇಸ್ಬುಕ್ದಾಗ ಹಿಂಗೆ ಪೇಜ್ ಸರ್ಸ್ಕೊತಂಟೆ ನೀವು ಸಾಯೋತನ ಪೇಜ್ ಸರ್ಸಿದ್ರೆ ಸುಮ್ಮನೆ ಮ್ಯಾಲೆ ಹೋಗ್ತಾವೆ ಎಂಡ್ ಆಗೋದಿಲ್ಲ ತಲೆಯಾಗಿ ಇಟ್ಕೋರಿ ಅದೇ ಥರ ನಮ್ಮ ಇಂಥವು ಮಾಡುವಂಥ ಒಂದು ಹೊಸ ಹೊಸ ವಿಡಿಯೋ ದಿನ ನೋಡ್ಕೋತೀವ್ರಿ ಸ್ವಲ್ಪ ನಾಲೆಜ್ ಬರ್ತದೆ ತಲೆಯಾಗ ಕಂಪ್ಯೂಟರ್ ನೀವು ಕಲಿಬೋದು ಕಂಪ್ಯೂಟರ್ ಒಂದೇ ಅಲ್ಲ ಫೋಟೋಶಾಪ್ ಕಲಿಸ್ತೀನಿ ಕಂಪ್ಯೂಟರ್ ಕಲಿಸ್ತೀನಿ ಟ್ಯಾಲಿ ಕಲಿಸ್ತೀನಿ 3D ಮ್ಯಾಕ್ಸ್ ಗೇಮ್ ಮಾಡೋದು ಕಲಿಸ್ತೀನಿ ಮತ್ತೇನು ಬೇಕು ಕಮೆಂಟ್ಸ್ ಮಾಡಿರಿ ಅದನ್ನೆಲ್ಲ ಕಲಿಸ್ಕೊಡ್ತೀನಿ ನಿಮಗೆ ಅದು ಭಾಳ ಸರಳವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಷೆಯೊಳಗೆ ಅಚ್ಚ ಕನ್ನಡದೊಳಗೆ ಹೇಳ್ಕೊಡ್ತೀನಿ ಹೋಗೋಣ ಈಗ ಕಂಪ್ಯೂಟರ್ ಏನನ್ನೋದು ಅನ್ನೋದನ್ನು ನಾವು ನಿಮ್ಗೆ ಕಂಪ್ಯೂಟರ್ ಏನನ್ನೋದನ್ನು ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಕಂಪ್ಯೂಟರ್ ಏನು ಕೆಲಸ ಮಾಡ್ತದೆ ಕಂಪ್ಯೂಟರ್ ಅಂದರೆ ಏನು ಕಂಪ್ಯೂಟರ್ ಹೆಂಗೆ ಬಂತು ಕಂಪ್ಯೂಟರ್ ಅಂತ ಯಾಕೆ ಹೆಸರಿಟ್ರು ಅದನ್ನು ಯಾರು ಕಂಡುಹಿಡಿದ್ರು ಅನ್ನೋದೆಲ್ಲ ಪೂರ್ತಿ ಇವತ್ತು ಹಿಸ್ಟ್ರಿ ನಾನು ನಿಮ್ಗೆ ಹೇಳ್ಕೊತ ಹೇಳ್ಕೊತ ಹೋಗ್ತಾ ಇದ್ದೀನಿ ನೋಡೋಣ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ನನ್ನ ಕಡೆ ಒಂದು ವಿಡಿಯೋ ಅದು ಅದೇ ವಿಡಿಯೋ ಎಕ್ಸ್ಪ್ಲೇನ್ ಮಾಡ್ಕೋತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಕೋತ ಹೋಗ್ತಾ ಇದ್ದೀನಿ ರೀ ಎಲ್ಲಿ ಕಂಪ್ಯೂಟರ್ಗೆ ಹೋಗ್ಬಿಟ್ಟು ನಾನು ಓಪನ್ ಮಾಡ್ಕೋತಾ ಇದ್ದೀನಿ ನನ್ನ ಕಡೆ ಇರ್ತಕ್ಕಂಥ ಒಂದು ವಿಡಿಯೋನ ನಿಮ್ಗೆ ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡ್ರಿ ಆರಾಮ್ ಸರಿ ಈಸಿಯಾಗಿ ನೀವು ಕಲಿಬೋದು ಸೊ ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ ಅಂತ ಬರ್ತಾ ಇದೆ ಫಸ್ಟ್ ನಾವು ನೋಡ್ಕೊಳ್ಳೋಣ ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ ಏನು ಇಂಟ್ರೊಡಕ್ಷನ್ ಅಂದ್ರೆ ಅದರದ ಪರಿಚಯ ಮಾಡ್ಕೊಳ್ಳೋಣ ಕಂಪ್ಯೂಟರ್ದ ಪರಿಚಯ ಮಾಡ್ಕೊಳ್ಳೋಣ ಮೊದಲು ಕಂಪ್ಯೂಟರ್ ಅನ್ನೋ ಪದ ಏನೈತಲ್ಲ ಇದಕ್ಕೆ ಏನಂತ ಕರೀತಾರೆ ಕ್ಯಾಲ್ಕುಲೇಟ್ ಕಂಪ್ಯೂಟರ್ ಅಂದ್ರೆ ಅದರ ಮೀನಿಂಗ್ ಏನಾಗ್ತದೆ ಕ್ಯಾಲ್ಕುಲೇಟ್ ಫಸ್ಟ್ ಕಂಪ್ಯೂಟರ್ ಕಲಿಯಕ್ಕೆ ಮುಂಚೆ ನೀವು ಏನು ಹೇಳ್ರಿ ನಾ ಕ್ಯಾಲ್ಕುಲೇಟ್ ಮಾಡೋದು ಕಲಿಯಕ್ಕೆ ಹೊಂಟೀನಿ ಏನು ಹೇಳಬೇಕು ಕ್ಯಾಲ್ಕುಲೇಟ್ ಮಾಡೋದು ಕಲಿಯಕ್ಕೆ ಹೋಗ್ತಾ ಇದ್ದೀನಿ ಕಂಪ್ಯೂಟರ್ ಅಂದರೆ ಕ್ಯಾಲ್ಕುಲೇಟ್ ಅದಕ್ಕೆ ಮೀನಿಂಗ್ ಏನಾಗ್ತದೆ ಕಂಪ್ಯೂಟರ್ದ ಕ್ಯಾಲ್ಕುಲೇಟ್ ಏನು ಹೇಳ್ಕೊಡ್ತಾರೆ ಇಲ್ಲಿ ಕಂಪ್ಯೂಟರ್ ಅಂದ್ರೆ ಕ್ಯಾಲ್ಕುಲೇಟ್ ಈ ಕಂಪ್ಯೂಟರ್ನ ಯಾರು ಕಂಡುಹಿಡಿದ್ರು ಏನಪ್ಪ ಮೊದಲು ಕಂಪ್ಯೂಟರ್ ಯಾರು ಕಂಡುಹಿಡಿದ್ರು ಅಂತ ಕೇಳತ್ತ ನಮ್ಮ ಹುಡುಗ ಮೊದಲು ಕಂಪ್ಯೂಟರ್ ಯಾರು ಕಂಡುಹಿಡಿದ್ರು ಅದು ಸ್ವಲ್ಪ ಹೇಳ್ಕೊತ ಹೋಗ್ತೀನಿ ಮೊದಲು ಕಂಪ್ಯೂಟರ್ ಯಾವುದಿತ್ತು ಮೊದಲು ಕಂಪ್ಯೂಟರ್ ಯಾರು ಕಂಡುಹಿಡಿದ್ರು ಅನ್ನೋದನ್ನ ಆ ವಿಡಿಯೋ ನಿಮ್ಗೆ ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಹಿಸ್ಟ್ರಿ ಆಫ್ ದ ಕಂಪ್ಯೂಟರ್ ಅಂತ ಬಂತು ಆಯ್ತು ಅವನ್ ನೀವು ಕೇಳ್ತಿದಾಗನೆ ಮೊದಲಿಂದ ಹೇಳ್ಕೊತೀನಪ್ಪ ಕಂಪ್ಯೂಟರ್ ಯಾರು ಕಂಡುಹಿಡಿದ್ರು ಕಂಪ್ಯೂಟರ್ ಯಾಕೆ ಕಂಡುಹಿಡಿದ್ರು ಅನ್ನೋದು ಕೂಡ ಹೇಳ್ಕೊತ ಹೋಗ್ತಾ ಇದ್ದೀನಿ ನೀವು ಹೇಳ್ತೀನಿ ಹಿಸ್ಟ್ರಿ ಆಫ್ ದ ಕಂಪ್ಯೂಟರ್ ಕಂಪ್ಯೂಟರ್ ಮೊದಲ ಹಿಸ್ಟ್ರಿ ತಿಳ್ಕೊಂಡು ಅದಾದ ನಂತರ ಆ ಮನಿ ವ್ಯವಹಾರ ಮಾಡೋಣ್ರಿ ಸುಮ್ಮನೆ ಹೋಗಿ ಮನೆಯಿಂದ ಹುಡುಗಿತು ಅಂದ್ರೆ ನಾಳೆ ಸೊಸಿ ಸರಿ ಇಲ್ಲ ಅದು ಸರಿ ಇಲ್ಲ ಬೇರೆದವ್ರ ಮೇಲೆ ಕಳ್ತೀರಿ ಮೊದಲ ಮನಿ ಬಗ್ಗೆ ತಿಳ್ಕೊಳ್ಳೋಣ ಹಂಗೆ ಈ ಕಂಪ್ಯೂಟರ್ ಬಗ್ಗೆ ಕೂಡ ನಾವು ಇವತ್ತು ತಿಳ್ಕೊಬೇಕಾಗ್ಯದ ಹಿಸ್ಟ್ರಿ ಆಫ್ ಕಂಪ್ಯೂಟರ್ ಕಂಪ್ಯೂಟರ್ ಏನು ಕೆಲಸ ಮಾಡ್ತದೆ ಏನಿದು ಕಂಪ್ಯೂಟರ್ ಕಂಪ್ಯೂಟರ್ ಎಲ್ಲ ಮಕ್ಕಳು ಸಾಕು ಬೆಂಗಳೂರದಾಗ ಅಲ್ಲಿ ಇಲ್ಲಿ ಇದ್ದವ್ರು ಬೀಗ್ರೆ ಎಲ್ಲ ನಮ್ಮ ಮಕ್ಕಳು ಕಂಪ್ಯೂಟರ್ ಕಲಿತಾವ್ಯವ ನನ್ನ ಮಕ್ಕಳು ಕಂಪ್ಯೂಟರ್ ಕಲಿತಾವ್ಯವ ನನ್ನ ಮಗ ಕಂಪ್ಯೂಟರ್ ಕಲಿಯಾತ ಏನು ಕಂಪ್ಯೂಟರ್ ಏನು ದೊಡ್ಡ ಮಾ ದೊಡ್ಡ ಸಾಧನೆ ಮಾಡ್ದಂಗೆ ಆಗ್ತಾನೆ ಕಂಪ್ಯೂಟರ್ ಕಲ್ತ್ರಿ ಬಾ ಏನಿಲ್ತಮ್ಮ ಅದು ಭಾಳ ಈಸಿ ಅದ ಈ ಹೇಳ್ಕೊಡ್ತೀನಿ ನೋಡಿ ಈ ವಿಡಿಯೋದನ್ನ ದಿನ ಒಂದೊಂದು ವಿಡಿಯೋ ನೋಡ್ಕೊತ ಹೋಗು ಆರಾಮ್ ಸರಿ ನೀನು ಕಂಪ್ಯೂಟರ್ ಕಲ್ತು ನನ್ನ ಮಾಸ್ತರಾಗಿ ಯೂಟ್ಯೂಬ್ದಾಗ ವಿಡಿಯೋ ಮಾಡಿ ಸಾವಿರಾರು ಮಂದಿ ಹೇಳ್ಕೊತ ಹೋಗ್ತಿ ಆರಾಮ್ ಸರಿ ಇಂಥ ಜೀವನ ಯಾರಿಗೆ ಸಿಗ್ತದ್ರಿ ಹೌದಲ್ಲ ಚೆಂದಾಗಿ ಕಲಿಬೇಕು ಹಿಸ್ಟ್ರಿ ಆಫ್ ದ ಕಂಪ್ಯೂಟರ್ ಕಂಪ್ಯೂಟರ್ನ ಯಾರು ಕಂಡುಹಿಡಿದ್ರು ಅನ್ನೋದನ್ನ ನಾನು ನೋಡೋಣ ಫಸ್ಟ್ ಫಸ್ಟ್ ಕಂಪ್ಯೂಟರ್ ಯಾವ್ದಿತ್ತಪ್ಪ ಅಂದ್ರೆ ಅಬ್ಯಾಕಸ್
ಈ ಜಗತ್ತಿನೊಳಗ ಮೊಟ್ಟ ಮೊದಲ ಕಂಪ್ಯೂಟರ್ ಅನ್ನೋದಿತ್ತು, ಅದರೊಳಗೆ ಕ್ಯಾಲ್ಕುಲೇಷನ್ ಮಾಡ್ತಿದ್ರಪ್ಪ ಅಂದ್ರೆ ಅದ್ರ ಹೆಸರು ಏನಿದ್ರಿ ಅಬ್ಯಾಕಸ್ ಅಂತ ಹೇಳ್ತಿದ್ರು. ದ ಅಬ್ಯಾಕಸ್ ದ ಫಸ್ಟ್ ಕಂಪ್ಯೂಟರ್ ಅಂತ ಕರಿತೀವಿ. ಈ ಭೂಮಿ ಮೇಲೆ ಮೊಟ್ಟ ಮೊದಲು ಕಂಪ್ಯೂಟರ್ ಅಂತ ಅದರ ಹೆಸರು ಇಟ್ಕೊಂಡು ಕೆಲಸ ಮಾಡಿರೋ ವಸ್ತು ಯಾವ್ದಂದ್ರೆ ಅಬ್ಯಾಕಸ್. ಇದಕ್ಕ ನಾವು ಕಿಲಿಮಣಿ ಅಂತ ಹೇಳ್ತೀವಿ. ಈ ಕಿಲಿಮಣಿ ಒಳಗಡೆ ನಾವು ಒಂದನೇ ತರಗತಿ ಇದ್ದಾಗ ಅಂಗನವಾಡಿ ಶಾಲೆಗೆ ಈಗಲೂ ಕೊಡ್ತಿರ್ಬೋದು ಇವೆಲ್ಲ ಅಬ್ಯಾಕಸ್. ಇದ್ರೊಳಗೆ ಇವೆಲ್ಲ ರೌಂಡ್ ಅನ್ನ ಎಣಿಸ್ಕೋತ್ ಕೂಡ್ರಿ ಅಂತ ಹೇಳ್ತಿದ್ರು ಟೀಚರ್ಗಳು. ಅದನ್ನ ಏನ್ ಮಾಡ್ತಿದ್ರು ಅಬ್ಯಾಕಸ್, ಯಾವಾಗ ಇದು ಯಾವಾಗ ಯೂಸ್ ಮಾಡ್ತಿದ್ರಪ್ಪ ಅಂದ್ರೆ ಯೇಸು ಕ್ರಿಸ್ತಕ್ಕಿಂತ ಮುಂಚೆ. ಯಾವಾಗ ಏನು ಯೇಸು ಕ್ರಿಸ್ತ ಬಿಫೋರ್ ಕ್ರಿಸ್ತ, ಯೇಸು ಕ್ರಿಸ್ತನು ಹುಟ್ಟಿದಿಲ್ಲ ಅವಾಗ ಏನ್ ಮಾಡ್ತಿದ್ರು ಇದ್ರ ಒಳಗ ಕೆಲಸವನ್ನ ಮಾಡ್ತಿದ್ರು. ಯಾರು ಪೋರ್ಚುಗೀಸರು ಅಲ್ಲ, ಅವಾಗಿದ್ರಲ್ಲೆಲ್ಲ ಪೋರ್ಚುಗೀಸರು ಇದ್ದಾರೆ, ಬೇರೆ ಬೇರೆ ಯಾವ್ಯಾವ್ದೋ ಗೀಸರು ಇದ್ರು ನೋಡು, ಅವಾಗೆಲ್ಲ ಏನ್ ಮಾಡ್ತಿದ್ರು ಇದ್ರೊಳಗ ಈ ಅಬ್ಯಾಕಸ್ ಒಳಗಡೆ ಅವರೆಲ್ಲ ಲೆಕ್ಕಾಚಾರವನ್ನ ಮಾಡ್ಕೋತಿದ್ರು ಅಂತ ನಾವು ಹೇಳ್ತೀವಿ. ಓಕೆ, ದ ಅಬ್ಯಾಕಸ್ ದ ಫಸ್ಟ್ ಕಂಪ್ಯೂಟರ್ ಅಂತ ಕರಿತೀವಿ. ಇದಾದ ನಂತರ ಒಬ್ಬ ಶಾಣೆ ಮನುಷ್ಯ ಹುಡ್ದ, ಮತ್ತೆ ಯಾರವ ಚಾರ್ಲಸ್ ಬ್ಯಾಬೇಜ್ ಅಂತೇಳಿ. ಇಲ್ಲಿ ನೋಡ್ರಿ, ದ ಫಸ್ಟ್ ಕಂಪ್ಯೂಟರ್ ಹಾರ್ಡ್ವೇರ್, ಮೊಟ್ಟ ಮೊದಲ ಕಂಪ್ಯೂಟರ್ ನ ಕಂಡು ಹಿಡಿದವರು ಯಾರಪ್ಪ ಅಂದ್ರ ಚಾರ್ಲಸ್ ಬ್ಯಾಬೇಜ್ ಅಂತ ನಾವು ಹೇಳ್ಬೇಕಾಗ್ತದೆ. ಗೊತ್ತಾಗ್ತಿದ್ದಾರೆ ಅಬ್ಯಾಕಸ್ ಯಾರು ಕಂಡುಹಿಡಿದ್ರು ಅನ್ನೋದು ನನಗೂ ಅಷ್ಟು ಐಡಿಯಾ ಇಲ್ಲ. ಓಕೆ, ಅದನ್ನ ಮೊಟ್ಟ ಮೊದಲ ಕಂಪ್ಯೂಟರ್ ಅಂತೇಳಿ ನಾವು ಪರಿಗಣನೆ ಮಾಡ್ತೀವಿ. ಅಬ್ಯಾಕಸ್ ಇಸ್ ದ ಫಸ್ಟ್ ಕಂಪ್ಯೂಟರ್. ಇದೇನದಪ್ಪ ಅಂದ್ರೆ ದ ಫಸ್ಟ್ ಕಂಪ್ಯೂಟರ್ ಹಾರ್ಡ್ವೇರ್ ಏನದ, ಚಾರ್ಲಸ್ ಬ್ಯಾಬೇಜ್ ಏನ್ ಮಾಡ್ದ ಈ ಕಂಪ್ಯೂಟರ್ ಅನ್ನೋದು ಇಂಜಿನ್ ನ ಕಂಡುಹಿಡ್ದ. ಅದಕ್ಕೆ ಅನಲೈಟಿಕಲ್ ಇಂಜಿನ್ ಅಂತ ಹೇಳ್ತಿದ್ದ ಫಸ್ಟ್ ಅವನು. ಓಕೆ, ಏನ್ ಹೇಳ್ತಿದ್ದ ಅದಕ್ಕೆ ಅನಲೈಟಿಕಲ್ ಇಂಜಿನ್ ಅನ್ನೋದನ್ನ ಫಸ್ಟ್ ಏನ್ ಮಾಡ್ದ ಅವನು, ಡಿಫೈನ್ ಇಂಜಿನ್ ಯೂಸ್ ಫಾರ್ ದ ಮೆಕ್ಯಾನಿಕಲ್ ಪವರ್ ಮೇಲೆ ಕೆಲಸ ಮಾಡುವಂತ ಇಂಜಿನ್ ಏನ್ ಮಾಡ್ದ ಚಾರ್ಲಸ್ ಬ್ಯಾಬೇಜ್ ಕಂಡಿಡ್ದ. 1791 ಹುಟ್ಟ್ಯಾನವ ಚಾರ್ಲಸ್ ಬ್ಯಾಬೇಜ್. ಅವ್ನ ಡೇಟಾ ಬರ್ತಾ ಬರ್ಕೋರಿ, ಯಾವ್ದಾವ್ದು ಶ್ರೀ ಸಿ ಟಿ ಒಳಗೂ ಕೇಳ್ತಿರ್ತಾರ, ಗೊತ್ತಾಗ್ತಿದ್ರೆ ಸಿ ಟಿ ಒಳಗೆ 100% ಯಾವ್ದೋ ಸಿ ಟಿ ಒಳಗೆ ಟಿ ಟಿ ಒಳಗೆ ಯಾವ್ದಾವ್ದು ಬರಿತಿರಲ್ಲ, ಎಫ್ ಟಿ ಸಿ ಯಾವ್ದು ಯಾವ್ದೋ ಟಿ ಯು ಟಿ ಇದಿರ್ಬೋದು, ಅದ್ರೊಳಗೆ ಏನ್ ಮಾಡ್ತಾರ ಚಾರ್ಲಸ್ ಬ್ಯಾಬೇಜ್ ಯಾವಾಗ ಹುಟ್ಟದ ಅನ್ನೋದು ಆರಾಮ್ ಸರಿ ಕೇಳ್ತಿರ್ತಾರ. ನೀವು ಬರ್ಕೋಬೇಕು, ಮೊದಲು ಬುಕ್ ತಗೊಂಡು ನೋಟ್ಸ್ ಮಾಡ್ಕೋರಿ, ಬಹಳ ಇಂಪಾರ್ಟೆಂಟ್ ಇರ್ತಾವ. ಚಾರ್ಲಸ್ ಬ್ಯಾಬೇಜ್ ಯಾವಾಗ ಹುಟ್ಟದ, 1791 ಹುಟ್ಟ್ಯಾನ, ಫಾದರ್ ಆಫ್ ದ ಕಂಪ್ಯೂಟರ್ ಅಂತ ಕರೀತಾರ. ಗೊತ್ತಾಗ್ತಿದ್ದಾರೆ ಈಗ ನನಗೆ ಯಾರ್ಯಾರು ಎಲ್ಲಿರೋದ್ರೆ ನೀವು ಅಪ್ಪನ ಹೆಸರು ಏನೋ ಪಾತ್ ಕರೀತಾರೆ. ಯಾಕೆ ನನಗೆ ಯಾರು ಹುಟ್ಟಿಸಿದ್ರು ಅನ್ನೋದು ಇಂಪಾರ್ಟೆಂಟ್ ಅದ, ನಮ್ಮ ತಂದೆ ಹೆಸರನ್ನ ಹೇಳ್ಬೇಕಾಗ್ತದೆ. ಅದೇ ತರ ಈ ಕಂಪ್ಯೂಟರ್ನ ಯಾರು ತಯಾರು ಮಾಡಿದ್ರು, ಇದಕ್ಕೆ ಯಾರು ಹುಟ್ಟಿಸಿದ್ರು ಅನ್ನೋದನ್ನ ನಾವು, ಈ ಕಂಪ್ಯೂಟರ್ನ ಯಾರು ಹುಟ್ಟಿಸಿದ್ರಪ್ಪ ಅಂದ್ರೆ ಚಾರ್ಲಸ್ ಬ್ಯಾಬೇಜ್ ಇದರ ಅಪ್ಪ. ಚಾರ್ಲಸ್ ಬ್ಯಾಬೇಜ್ ಯಾವಾಗ ಹುಟ್ಟಿದ, 1791 ಹುಟ್ಟಿದ, ಕಂಪ್ಯೂಟರ್ ಕಂಡಿಡ್ದ. ಹುಟ್ಟಿದ ನಂತರ ಸುಮ್ಮನೆ ನಮ್ಮ ಮೊಬೈಲ್ದಾಗ ಫೇಸ್ಬುಕ್ ನೋಡಿದೆ, ವಾಟ್ಸ್ಆ್ಯಪ್ ನೋಡಿದೆ, ಪೇಜ್ ಓಪನ್ ಮಾಡ್ಕೋತ ಅವ್ರಿಗೆ ಇವ್ರಿಗೆ ಚಾಟಿಂಗ್ ಮಾಡ್ಕೋತ ಕೂಡ್ಲಿಲ್ಲ. ಅವ ಏನ್ ಮಾಡ್ದ ಕಂಪ್ಯೂಟರ್ ಕಂಡಿಡ್ದ. ಚಾರ್ಲಸ್ ಬ್ಯಾಬೇಜ್ 1791 ಹುಟ್ಟಿ ಫಾದರ್ ಆಫ್ ದ ಕಂಪ್ಯೂಟರ್ ಅಂತ ಹೆಸರು ಅನಿಸ್ಕೊಂಡ. ಗೊತ್ತಾಗ್ತಿದ್ದಾರೆ ಇದ್ರೊಳಗ ಫಾದರ್ ಆಫ್ ದ ಕಂಪ್ಯೂಟರ್ ಅಂತ ಯಾರಿಗೆ ಕರೀತಾರ ಅಂದ್ರೆ ನಾವ್ ಏನ್ ಹೇಳ್ಬೇಕು, ಚಾರ್ಲಸ್ ಬ್ಯಾಬೇಜ್ ಫಾದರ್ ಆಫ್ ದ ಕಂಪ್ಯೂಟರ್. ಅವನು ಹುಟ್ಟಿರೋದು 1791 ಹುಟ್ಟಿದ. ಅವ ಏನ್ ಕೆಲಸ ಮಾಡ್ದ ಅಂದ್ರೆ ಫಸ್ಟ್ ಗೆ 1830 ಒಳಗಡೆ ಒಂದು ಇಂಥ ಮಷಿನ್ ಕಂಡಿಡ್ದ, ಒಂದು ಮಷಿನರಿ ಒಳಗಡೆ ಡಿಫೈನ್ ಇಂಜಿನ್ ಒಳಗಡೆ ಯೂಸ್ ಫಾರ್ ದ ಮೆಕ್ಯಾನಿಕಲ್ ಪವರ್. ಮೆಕ್ಯಾನಿಕಲ್ ಪವರ್ ಅಂದ್ರೆ ಎದಕ್ಕೆ ಕರಿತೀವಿ, ಎಣ್ಣೆ ಮೇಲೆ ಚಾಲು ಆಗುದು, ಎಲೆಕ್ಟ್ರಾನಿಕ್ ಮೇಲೆ ಚಾಲು ಆಗ್ತಿತ್ತು ಅಂದ್ರೆ ಕರೆಂಟ್ ಮೇಲೆ ಹೊಡಿತಿತ್ತು ಅಂದ್ರೆ ಎಲೆಕ್ಟ್ರಾನಿಕ್ ಪವರ್ ಮೇಲೆ ಚಾಲು ಆಗ್ತದೆ. ಅದು ಶಾರ್ಟ್ ಹೊಡಿತದೆ ಸಟ್ ಅಂತೇಳಿ, ಹಿಡಿಯಕ್ ಹೋದ್ರೆ ಟಿ ಸಿ ಗಿಸಿ ಹಿಡಿದ್ರೆ ಮತ್ತೆ ಮೆಕ್ಯಾನಿಕಲ್ ಪವರ್ ಮೇಲೆ ಐತೆ ಅಂತೇಳಿ ಗೊತ್ತಾಗ್ತಿದ್ದ ಕರೆಂಟ್ ಬರ್ತಿರ್ತದ ಅದ್ರೊಳಗೆ. ಇದು ಕರೆಂಟ್ಲೆ ಚಾಲು ಆಗ್ತಿರ್ತಿರ್ಲಿಲ್ಲ ಫಸ್ಟ್, ಎದ್ರ ಮೇಲೆ ಚಾಲು ಆಗ್ತಿತ್ತಪ್ಪ ಅಂದ್ರೆ ಮೆಕ್ಯಾನಿಕಲ್ ಪವರ್ ಮೇಲೆ ಕೆಲಸ ಮಾಡ್ತಿತ್ತು. ಯಾವುದು ಡಿಫೈನ್ ಇಂಜಿನ್ ಅನ್ನೋ, 1830 ಒಳಗಡೆ ಡಿಫೈನ್ ಇಂಜಿನ್ ಅನ್ನೋದು ರೆಡಿ ಮಾಡ್ದ. ಅದು ಮೆಕ್ಯಾನಿಕಲ್ ಪವರ್ ಮೇಲೆ ಕೆಲಸ ಮಾಡ್ತಿದ್ದು, ಅದ್ರೊಳಗೆ ಸ್ಮಾಲ್ ಸ್ಮಾಲ್ ಮ್ಯಾಥಮೆಟಿಕ್ಸ್ ಲೆಕ್ಕವನ್ನ ಮಾಡ್ತಿದ್ದ, ಮತ್ತೆ ಅದ್ರೊಳಗೆ ಟೇಬಲ್ಸ್ ಎಲ್ಲ ಹಾಕೊಂಡು ಅದ್ರೊಳಗೆ ಕೆಲಸವನ್ನ ಮಾಡ್ಲಿಕ್ಕೆ ಯೂಸ್ ಮಾಡ್ಲಿಕ್ಕೆ ಅದನ್ನ ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗ ಡೆವಲಪಿಂಗ್ ಮಾಡ್ದ. ಚಾರ್ಲಸ್ ಬ್ಯಾಬೇಜ್ ಬ್ರಿಟಿಷ್ ಗೌರ್ಮೆಂಟ್ ಇದ್ದ ಆ ಟೈಮಿಗೆ ಅವಾಗ ಏನ್ ಮಾಡ್ದಾರಿ, 1830 ಡಿಫೆನ್ ಇಂಜನ್ ಅನ್ನೋದನ್ನ ಒಂದು ಮಷಿನ್ ಕಂಡಿಡ್ದ. ಅದಾದ ನಂತರ ಅದ ಕನ್ವರ್ಟ್ ಮಾಡ್ತಾನ ಅನಲೈಟಿಕಲ್ ಇಂಜನ್ ಗೆ, ಕನ್ವರ್ಟ್ ಮಾಡ್ಬಿಟ್ಟು ಅದರೊಳಗೆ ಏನ್ ಮಾಡ್ತಾನ್ರಿ, 1990 ಅನಲೈಟಿಕಲ್ ಇಂಜನ್ ಕನ್ವರ್ಟ್ ಆದಾಗ ಅದೇನ್ ಮಾಡತ್ತೆ, ಪ್ರಫಾರ್ಮ್ ಮೆನಿ ಟೈಪ್ಸ್ ಆಫ್ ಕ್ಯಾಲ್ಕುಲೇಷನ್ ಅಂದ್ರೆ ಒಂದೇ ತರ ಕೆಲಸ ಮಾಡೋದಿಲ್ಲ. ಅದು ಏನ್ ಮಾಡ್ತದ, ಎಲ್ಲಾ ತರ ಕೆಲಸವನ್ನ ಮಾಡ್ಲಿಕ್ಕೆ ಶುರು ಮಾಡ್ತದ. ಅಂದ್ರೆ ಇಲ್ಲಿ ಮೊದಲೇನ್ ಮಾಡ್ತಿತ್ತು, ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಕ್ಯಾಲ್ಕುಲೇಷನ್ ಮಾಡ್ತಿತ್ತು, ಮತ್ತೆ ಸ್ಮಾಲ್ ಸ್ಮಾಲ್ ಲೈನ್ಸ್ ಕೂಡ ಹಾಕೊಡ್ತಿತ್ತು. ಈಗೇನ್ ಮಾಡ್ತಿದ್ದ, ಅದೇ ಮಷಿನ್ಗೆ ಏನ್ ಮಾಡ್ತಾರೆ, ಕನ್ವರ್ಟ್ ಮಾಡ್ದ, ಸ್ವಲ್ಪ ಚೇಂಜಸ್ ಮಾಡ್ದ, ಮೋಡಿಫೈ ಮಾಡ್ದ. ನಾವು ಅಮಾಸಿಗೆ ಹುಣ್ಣಿಗೆ ಹೆಂಗ್ ಮನೆ ತುಳಿತೀವಲ್ಲ, ಹಂಗ ಅವನು ಏನ್ ಮಾಡ್ದ, 1 ವರ್ಷ 2 ವರ್ಷ ಬಿಟ್ಟು ಅದಕ್ಕೂ ಸ್ವಲ್ಪ ಬೇರೆ ತರ ಡಿಸೈನ್ ಮಾಡ್ಲಿಕ್ಕೆ ಶುರು ಮಾಡ್ದ. ಅವಾಗ ಏನಾಯ್ತದ, ಕನ್ವರ್ಟ್ ಅನಲೈಟಿಕಲ್ ಇಂಜಿನ್ ಗೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಅದೇನ್ ಮಾಡ್ತಿದ್ದು, ಪ್ರಫಾರ್ಮೆನ್ಸ್ ಮೆನಿ ಟೈಪ್ಸ್ ಆಫ್ ಕ್ಯಾಲ್ಕುಲೇಷನ್, ಎಲ್ಲಾ ತರ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಸಪೋರ್ಟ್ ಮಾಡ್ತಿತ್ತು. ಯಾವುದು ಅನಲೈಟಿಕಲ್ ಇಂಜಿನ್ ಅಂತ ಪರಿವರ್ತನೆ ಮಾಡಿದ್ರು, ಅನಲೈಟಿಕಲ್ ಇಂಜಿನ್ ಅಂತ ರೆಡಿ ಮಾಡ್ದ. ಅದು ಫಸ್ಟ್ ವರ್ಷನ್ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ 1991 ಒಳಗಡೆ ಅದನ್ನ ರೆಡಿ ಮಾಡಿದ್ರು, ಅದ್ರ ಒಳಗಡೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನೋಡ್ತಾ ಹೋಗ್ಬೇಕಾ, ಕಂಟಿನ್ಯೂ ಮಾಡೋಣ.
ನೆಕ್ಸ್ಟ್ ಇದರ ಒಳಗಡೆನೆ ಹೋಗ್ತಿದ್ದಂಗೆ ನಾವು ಇದನ್ನ ಅಪ್ಲೈ ಮಾಡ್ತಾ ಇದ್ದೀರಿ. ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ ಒಳಗಡೆ, ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ ಮತ್ತೆ ಟೈಪ್ಸ್ ಆಫ್ ದ ಕಂಪ್ಯೂಟರ್, ಕಂಪ್ಯೂಟರ್ ಒಳಗೆ ಎಷ್ಟು ತರ ಕಂಪ್ಯೂಟರ್ ಒಳಗವೆ, ಎಂತೆಂಥ ಕಂಪ್ಯೂಟರ್ ನೋಡಬೇಕು, ಡೆಸ್ಕ್ಟಾಪ್ ಕಂಪ್ಯೂಟರ್ ಅಂದ್ರೆ ಯಾವ್ದ್ರಿ, ಲ್ಯಾಪ್ಟಾಪ್ ಕಂಪ್ಯೂಟರ್ ನೋಡ್ರಿ, ಇದ್ರೊಳಗೆ ಎರಡೆರಡು ಅದಾವ. ಲ್ಯಾಪ್ಟಾಪ್ ಕಂಪ್ಯೂಟರ್ ಒಂದದ, ಡೆಸ್ಕ್ಟಾಪ್ ಕಂಪ್ಯೂಟರ್ ಒಂದದ, ಇನ್ನೊಂದು ಡಾಟಾ ಅಂತೇಳಿ ಬರ್ತದಂತ. ವರ್ಕಿಂಗ್ ಆಫ್ ದ ಕಂಪ್ಯೂಟರ್, ಕಂಪ್ಯೂಟರ್ ಆರ್ಗನೈಸೇಷನ್, ಪಾರ್ಟ್ಸ್ ಆಫ್ ದ ಕಂಪ್ಯೂಟರ್, ಹಾರ್ಡ್ವೇರ್ ಮತ್ತೆ ಇನ್ನೊಂದು ಸಾಫ್ಟ್ವೇರ್ ಅಂತ ನೋಡ್ತೀವಿ. ಇದನ್ನೆಲ್ಲ ಏನ್ ಕೆಲಸ ಮಾಡ್ತಾರ, ಇದನ್ನೆಲ್ಲ ಯಾವ ತರ ಯೂಸ್ ಮಾಡ್ಕೋಬಹುದು. ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ ಅಂತ, ಕಂಪ್ಯೂಟರ್ ಅಂದ್ರೆ ಏನು, ಕಂಪ್ಯೂಟರ್ ದ ಫುಲ್ ಫಾರ್ಮ್ ಏನು ಅನ್ನೋದನ್ನ ನೋಡೋಣ. ಓಕೆ, ಇಲ್ಲಿ ಫುಲ್ ಫಾರ್ಮ್ ಆಫ್ ದ ಕಂಪ್ಯೂಟರ್ ಅಂತ ಬಂದಾಗ ಸಿ ಅಂದ್ರೆ ಏನ್ ಹೇಳ್ತೀವಿ ನಾವು, ಕಮೋಂಡ್ಲಿ. ಸಿ ಅಂದ್ರೆ ಕಮೋಂಡ್ಲಿ ಅಂತ ಹೇಳ್ತೀವಿ. ಒ ಅಂದ್ರೆ ಆಪರೇಟೆಡ್, ಎಂ ಅಂದ್ರೆ ಮಷಿನ್, ಪಿ ಅಂದ್ರೆ ಪರ್ಟಿಕ್ಯುಲರ್ಲಿ, ಯು ಅಂದ್ರೆ ಯೂಸ್ಡ್ ಇನ್, ಟಿ ಅಂದ್ರೆ ಟ್ರೇಡ್, ಇ ಅಂದ್ರೆ ಎಜುಕೇಶನ್ ಅಂಡ್ ಎಂಟರ್ಟೈನ್ಮೆಂಟ್, ಆರ್ ಅಂದ್ರೆ ರಿಸರ್ಚ್. ಈ ತರ ಅವ್ರು ಹೇಳಿರೋದು, ನಿಮ್ದೇ ಆದಂತಹ ಒಂದು ಸ್ಟ್ಯಾಂಡರ್ಡ್ ಕೂಡ ರೆಡಿ ಮಾಡ್ಕೋಬಹುದು, ಅದು ಕಂಪ್ಯೂಟರ್ಗೆ ರಿಲೇಟೆಡ್ ಆಗಿರ್ಬೇಕು. ಇದೆಲ್ಲ ನೀವೇನ್ ರೆಡಿ ಮಾಡ್ಕೋತಿರಲ್ಲ, ಇದೇ ಕರೆಕ್ಟ್ ಅಂತಾನಿಲ್ಲ, ಕಂಪ್ಯೂಟರ್ಗೆ ರಿಲೇಟೆಡ್ ಆಗಿತ್ತು ಅಂದ್ರೆ ನೀವು ಇದನ್ನ ಕರೆಕ್ಟ್ ಆಗಿ ರೆಡಿ ಮಾಡ್ಕೋಬಹುದು. ಕಮೋನ್ಲಿ, ಆಪರೇಟೆಡ್, ಮಷಿನ್ ಅಂತ ಹೇಳ್ತಾರ. ನೆಕ್ಸ್ಟ್ ಏನದರಿ, ಪರ್ಟಿಕ್ಯುಲರ್ಲಿ ಯೂಸ್ಡ್ ಇನ್ ಟಿ ಅಂದ್ರೆ ಟ್ರೇಡ್, ಈ ತರ ನಾವು ಏನ್ ಮಾಡ್ತೀವಿ, ಇದ್ರೊಳಗೆ ಒಂದು ಫುಲ್ ಫಾರ್ಮ್ ಕೂಡ ನಾವು ರೆಡಿ ಮಾಡ್ಕೊಂಡು ನೋಡ್ಕೋಬಹುದು. ಗೊತ್ತಾಗ್ತಿದ್ದಾರೆ, ನಿಮ್ಗೆ ಗೊತ್ತಾಗ್ತಿದ್ದೆ ತಂದ್ಕೋತೀನಿ. ಇದೇ ತರ ನೋಟ್ಸ್ ಅನ್ನ ಬರಿತಾ ಹೋಗ್ಬೇಕು, ಗೊತ್ತಾಗ್ತದ. ಓಕೆ, ಪೂರ್ತಿ ವಿಡಿಯೋನ ನೋಡ್ತಾ ಹೋಗಿರ್ಬೇಕು, ಅವಾಗ ನೀವು ಪೂರ್ತಿಯಾಗಿ ಈಸಿಯಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಟೈಪ್ಸ್ ಆಫ್ ದ ಕಂಪ್ಯೂಟರ್, ಕಂಪ್ಯೂಟರ್ ಒಳಗೆ ಎಷ್ಟು ತರ ಇದಾವ, ಯಾವ್ದ್ಯಾವ ತರ ನೋಡಬಹುದು, ಕಂಪ್ಯೂಟರ್ ಒಳಗೆ ಎಷ್ಟು ತರ ಇದಾವ. ಒಂದು ಡೆಸ್ಕ್ಟಾಪ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಡೆಸ್ಕ್ಟಾಪ್ ಅಂದ್ರೆ, ಡೆಸ್ಕ್ ಟಾಪ್ ಅಂದ್ರೆ ಏನು, ಡೆಸ್ಕ್ ಅಂದ್ರೆ ನಿಮ್ಮ ಮನೇಲಿ ಇರ್ತಕ್ಕಂಥ ಟೇಬಲ್, ಅದರ ಮೇಲೆ ಕೂತ್ರ ಅಂದ್ರೆ ಡೆಸ್ಕ್ಟಾಪ್, ಅದರ ಮೇಲೆ ಕೂತ್ಯಪ್ಪ ಅಂದ್ರೆ ನಿನಗೆ ಡೆಸ್ಕ್ ಟಾಪ್ ಅಂತ ಕರೀತಾರೆ. ಎಲ್ಲಿ ಅದನ್ನೋ ಶಿವ ಅಂತ ಕರೆದ್ರೆ ಡೆಸ್ಕ್ ಟಾಪ್ ಮೇಲೆ ಕೂತಾನ್ರಿ ಅಂತ ಹೇಳ್ಬೇಕು. ಗೊತ್ತಾಗ್ತಿದ್ದು ಟೇಬಲ್ ಮೇಲೆ ಕೂತಾನ್ರಲ್ಲ, ಡೆಸ್ಕ್ ಟ್ಯಾಪ್, ಡೆಸ್ಕ್ ಟಾಪ್ ಮೇಲೆ ಕೂತಾನ. ಕಂಪ್ಯೂಟರ್ ಅಂತ ಹೇಳ್ಬೇಡ್ರಿ ಮೊದಲು, ಡೆಸ್ಕ್ಟಾಪ್. ಇದಕ್ಕೆ ಡೆಸ್ಕ್ಟಾಪ್ ಕಂಪ್ಯೂಟರ್ ಅಂತ ಕರಿತೀವಿ, ಡೆಸ್ಕ್ಟಾಪ್ ಅಂದ್ರೆ ಬೇರೆ, ಡೆಸ್ಕ್ಟಾಪ್ ಕಂಪ್ಯೂಟರ್ ಅಂತ ಕರಿತೀವಿ. ಇದಕ್ಕೆ ಲ್ಯಾಪ್ಟಾಪ್ ಅಂತ ಕರಿತೀವಿ. ಲ್ಯಾಪ್ಟಾಪ್ ಮತ್ತೆ ಡೆಸ್ಕ್ಟಾಪ್ ಎರಡು ಕಂಪ್ಯೂಟರ್ ಒಂದೇ, ಬಟ್ ಹೆಸರು ಬೇರೆ ಬೇರೆ ಕೊಟ್ರು. ಎರಡು ಮಕ್ಕಳು ಒಂದೇ, ಒಬ್ಬನೇ ತಂದೆ ಅವ್ಕೆ, ಇಬ್ಬರಿಗೆ ಕಂಪ್ಯೂಟರ್ ಒಬ್ಬನೇ ತಂದೆ, ಬಟ್ ಇಬ್ರು ಆದ್ರೆ ಅದ್ರೊಳಗೆ ಲ್ಯಾಪ್ಟಾಪ್ ಅದು ಬತ್ತು, ಒಂದು ಡೆಸ್ಕ್ಟಾಪ್ ಅದ. ಡೆಸ್ಕ್ಟಾಪ್ ಅದ ಯಾಕೆ ಇಟ್ರಪ್ಪ ಅಂದ್ರೆ, ಡೆಸ್ಕ್ ಮೇಲೆ ಇಟ್ಟು ಕೆಲಸ ಮಾಡೋದಕ್ಕೆ ಡೆಸ್ಕ್ಟಾಪ್ ಕಂಪ್ಯೂಟರ್ ಅಂತ ಹೇಳಿದ್ರು. ಲ್ಯಾಪ್ಟಾಪ್ ಅಂದ್ರೆ ತೊಡೆ ಮೇಲ್ಗಡೆ ಭಾಗ, ಸ್ವಲ್ಪ ದಪ್ಪ ದಪ್ಪ ಇರ್ತಾವ ನೋಡ್ರಿ, ತೊಡಿ ಮೇಲೆ ಇಟ್ಟಿರ್ತೀರಿ ಕೈ, ಮೊಬೈಲ್ ಗಿಬಲ್ ಹಾಕೋತಿರಿ ನೋಡ್ರಿ, ಕಿಶಾ ಇರ್ತಾವ ಮೇಲೆ. ತೊಡಿ ಮೇಲ್ಗಡೆ ಭಾಗಕ್ಕೆ ಏನಂತ ಕರೀತಾರ, ಲ್ಯಾಪ್ಸ್ ಅಂತ ಕರೀತಾರೆ. ಲ್ಯಾಪ್ಸ್ ಮೇಲಿನ ಖಂಡ ಏನಿರ್ತದಲ್ಲ, ಅದಕ್ಕೆ ಇಂಗ್ಲಿಷ್ ಒಳಗೆ ಲ್ಯಾಪ್ಸ್ ಅಂತ ಕರೀತಾರೆ. ನನಗೂ ಪಕ್ಕ ಇಂಗ್ಲಿಷ್ ಬರೋದಿಲ್ಲ, ಸುಮ್ಮನೆ ಓದಿನಿ ಹೇಳಾತೀನಿ. ಲ್ಯಾಪ್ಸ್ ಅಂತ ಕರೀತಾರೆ, ಅದ್ರ ಮೇಲೆ ಇಟ್ಟು ಕೆಲಸ ಮಾಡೋದಕ್ಕೆ ಲ್ಯಾಪ್ಟಾಪ್ ಕಂಪ್ಯೂಟರ್ ಅಂತ ಕರೆದ್ರು. ಗೊತ್ತಾಗ್ತಿದ್ದಾರೆ. ನೆಕ್ಸ್ಟ್ ಡೆಸ್ಕ್ಟಾಪ್ ಅಂತ ಯಾಕೆ ಕರೆದ್ರು, ಡೆಸ್ಕ್ ಮೇಲೆ ಇಟ್ಟು ಕೆಲಸ ಮಾಡೋದಕ್ಕೆ ಡೆಸ್ಕ್ಟಾಪ್ ಅಂತ ಕೇಳಿದ್ರು. ಲ್ಯಾಪ್ಟಾಪ್ ಅಂದ್ರೆ ತೊಡೆ ಮೇಲ್ಗಡೆ ಭಾಗ, ಲ್ಯಾಪ್ಸ್ ಅಂತ ಹೇಳ್ತೀವಿ, ಅದ್ರ ಮೇಲೆ ಇಟ್ಟು ಕೆಲಸ ಮಾಡೋದಕ್ಕೆ ಲ್ಯಾಪ್ಟಾಪ್ ಕಂಪ್ಯೂಟರ್ ಅಂತ ಕೇಳಿದ್ರು. ನೆಕ್ಸ್ಟ್ ಇದಕ್ಕೇನು ಕರೀತಾರೆ, ಈ ತರ ಉದ್ದಂದಿರ್ತದ, ಅದಕ್ಕೇನು ಕರಿತೀವಿ ನಾವು, ಮಾನಿಟರ್. ಏನಂತ ಕರಿತೀವ್ರಿ, ಟಿವಿ ಅಂತ ಕರಿಬೇಡ್ರಿ, ಮತ್ತೆ ಟಿವಿ ಕಾಣಿಸಕತ್ತೈತೆ ಅಂತ ಹೇಳಿ ಇದಕ್ಕೇನು ಕರಿಬೇಕು, ಮಾನಿಟರ್. ಈ ಕಡೆ ಏನಿರ್ತೈತಲ್ಲ, ಬೇಸ್ ಅಂತ ಹೇಳ್ಬೋದು ಅಥವಾ ಸಿ ಪಿ ಯು ಅಂತ ಹೇಳ್ಬೋದು. ನೆಕ್ಸ್ಟ್ ಕೆಳಗಡೆ ಕಾಣಿಸೋದು ಕೀಬೋರ್ಡ್. ಕೀಬೋರ್ಡ್ ಏನ್ ಕೆಲಸ ಮಾಡ್ತದೆ, ನೀವೇನಾದ್ರೂ ನಿಮಗೆ ಬಾಯಿ ಅದ ನೀವು ಮಾತಾಡ್ತೀರಿ, ಅದೇ ತರ ಕಂಪ್ಯೂಟರ್ಗೆ ಇದು ಬಾಯಿ ಇದ್ದಂಗೆ. ಇದು ಕೀಬೋರ್ಡ್ ಅಂದ್ರೆ ಕಂಪ್ಯೂಟರ್ ಬಾಯಿ ಇದ್ದಂಗೆ, ಇವೆರಡು ಕೈಗಳಿದ್ದಂಗೆ, ಮೌಸ್ ಅಂತ ಹೇಳ್ತೀವಿ, ಎರಡು ಕೈ ಇರ್ತಾವ, ಇದಕ್ಕೆ ಲೆಫ್ಟ್ ಬಲಗೈ ಮತ್ತೆ ಎಡಗೈ ಎರಡು ಕೆಲಸ ಮಾಡ್ತಾವ. ಗೊತ್ತಾಗ್ತಿದ್ದಾರೆ, ನಾವು ಬಲಗೈಲೆ ಜಾಸ್ತಿ ಕೆಲಸ ಮಾಡ್ತೀವಿ, ಕಂಪ್ಯೂಟರ್ ಎಡಗೈಲೆ ಜಾಸ್ತಿ ಕೆಲಸ ಮಾಡ್ತದೆ. ಹೆಂಗ್ ಅನ್ನೋದು ಕೂಡ ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟ್ ಇದೆ ಲ್ಯಾಪ್ಟಾಪ್, ಇದ್ರೊಳಗೂ ಕೂಡ ಟಚ್ ಪ್ಯಾಡ್ ಇರುತ್ತೆ, ಕೀಬೋರ್ಡ್ ಇರುತ್ತೆ, ಇದಕ್ಕೂ ಕೂಡ ಸ್ಕ್ರೀನ್ ಇರ್ತದೆ. ಇದನ್ನೆಲ್ಲ ನಾವು ಏನ್ ಮಾಡ್ತೀವಿ, ಡೆಸ್ಕ್ಟಾಪ್ ಪಾರ್ಟ್ಸ್ ಆಫ್ ದ ಕಂಪ್ಯೂಟರ್ ಒಳಗಡೆ ನೋಡ್ತೀವಿ. ಇದೇ ತರ ನಾನು ಮತ್ತೆ ಕಂಟಿನ್ಯೂ ಮಾಡೋಣ, ಸ್ವಲ್ಪ ಜಾಸ್ತಿ ಆಯ್ತು ಅಂದ್ರೆ ನಿಮ್ಗೆ ನೋಡ್ಲಾಕ್ನು ಕೂಡ ಬೇಸರ ಆಗ್ತದೆ ವಿಡಿಯೋ. ಇಷ್ಟಕ್ಕೆ ನಾನು ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ, ಮತ್ತೆ ಇಲ್ಲಿದಿಂದ ನೆಕ್ಸ್ಟ್ ಕ್ಲಾಸ್ ಅನ್ನ ಹೇಳಿಕ್ ಬರ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಕೆಳಗಡೆ, ಎಲ್ಲಿ ಕೆಳಗಡೆಪ್ಪ ಅಂದ್ರೆ ಆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತದ ನೋಡ್ ತಮ್ಮ, ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತದ, ಆ ಸಬ್ಸ್ಕ್ರೈಬ್ ಬಟನ್ ಒತ್ತು, ಫ್ರೀ ಇರ್ತದ, ಏನಾದ್ರು ಒಂದು ರೂಪಾಯಿ ಖರ್ಚು ಮಾಡೋದು ಬೇಡಿ. ಅದು ಇದು ನೋಡಿ ಯಾವ ಮಾಡ್ತೀಯಂತವು, ಸ್ವಲ್ಪ ಉದ್ದಾರ ಆಗುವಂಥದ್ದು ಕಲ್ತರಪ್ಪ ಅಂದ್ರೆ ಒಂದು ನಾಲ್ಕು ಅಕ್ಷರ ತಲೆಯಾಗಿ ಬರ್ತಾವ, ನಾಲ್ಕು ಅಕ್ಷರ ಯೂಸ್ ಆಗ್ತಾವ. ನೀವು ನಾಲ್ಕು ಅಕ್ಷರ ನಾಳೆ ಎಲ್ಲರ ಕಂಪ್ಯೂಟರ್ ಕ್ಲಾಸ್ ಆಗ್ಬೋದು ಅಥವಾ ಕಂಪ್ಯೂಟರ್ ಟೀಚ್ ಮಾಡಲಿಕ್ಕೆ ಸ್ಕೂಲಿಗೂ ಕೂಡ ಹೋಗ್ಬೋದು. ಒಳ್ಳೆಯದನ್ನು ಹೇಳ್ಕೊಳ್ಲಿಕ್ಕೆ ಹೋಗ್ತಾ ಇದ್ದೀನಿ, ಕೆಟ್ಟದಂತೂ ಹೇಳ್ತಾ ಇಲ್ಲ. ಅದಕ್ಕೋಸ್ಕರ ನನಗೂ ನೀವು ಸಪೋರ್ಟ್ ಮಾಡಬೇಕು, ಪ್ರೀತಿಯಿಂದ ಸಪೋರ್ಟ್ ಮಾಡ್ರಿ, ದ್ವೇಷ ಇಟ್ಕೊಂಡು ಸಪೋರ್ಟ್ ಮಾಡಬೇಡ್ರಿ, ಏಯ್ ಹಿಂಗೆ ಹೇಳತ್ತಂತ ಮಾಡಬೇಡ್ರಿ, ಪ್ರೀತಿಯಿಂದ. ನಾನು ಕೂಡ ನಿಮ್ಗೆ ಪ್ರೀತಿಯಿಂದನೇ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಹುಡುಗರು ಎಲ್ಲರೂ ಕಲೀಲಿಯಪ್ಪ, ನಮ್ಮ ಜನ ಎಲ್ಲರೂ ಕಂಪ್ಯೂಟರ್ ಕಲೀಲಿ ಅಂತ ಕಂಪ್ಯೂಟರ್ ವಿಡಿಯೋ ಮಾಡಿ ನಿಮ್ಗೆ ಕಲಿಸ್ತಾ ಇದ್ದೀನಿ ಯೂಟ್ಯೂಬ್ ಒಳಗೆ. ಎಲ್ಲರಿಗೆ ನೋಡ್ಕೊಂಡು ಕಲೀರಿ, ಹಂಗೆ ನಾ ಹೊಸ ಹೊಸ ವಿಡಿಯೋ ಮಾಡ್ತಿರ್ತೀನಿ. ನಿಮ್ಗೆ ನೋಟಿಫಿಕೇಶನ್ ಬರ್ಬೇಕಂದ್ರೆ ನಾಳೆಗೆ ಮತ್ತೆ ನಾನು ವಿಡಿಯೋ ನೋಡ್ಬೇಕಂದ್ರೆ ಆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ ವಿಡಿಯೋ ಕೆಳಗೆ, ಕೆಂಪು ಅಕ್ಷರ ಇಂಗ್ಲಿಷ್ ಒಳಗೆ ಬರ್ದಿರ್ತಾರೆ. ಓದಾಕ್ ಬರಲಿಲ್ಲ ಅಂದ್ರೆ ಕೆಂಪು ಅಕ್ಷರ ವಿಡಿಯೋ ಕೆಳಗಡೆ ಕಾಣಿಸ್ತಾವ, ಆ ಕೆಂಪು ಅಕ್ಷರ ಓದ್ರಿ. ಬಾಜು ಒಂದು ಗಂಟಿ ಬರ್ತದೆ, ಆ ಗಂಟಿ ಬತ್ತು ಅಂದ್ರೆ ಇಲ್ಲಾಂದ್ರೆ ನಿಮ್ಗೆ ಏನೂ ಓದ್ಲಿಕ್ಕೆ ಬರೋದಿಲ್ಲ. ಬಾಜು ಅವನಿಗೆ ಕೇಳ್ರಿ, ಸಬ್ಸ್ಕ್ರೈಬ್ ಅಂತ ಹೇಳ್ತಾರಲ್ಲ ಹೆಂಗೆ ಮಾಡ್ಕೊಳ್ಳೋದು ಅಂತ ನಿಮ್ಗೆ ಹೇಳ್ಕೊಡ್ತಾರೆ. ಅವ್ರ ಜೊತೆ
ಬೇರೆ ವಿಡಿಯೋದೊಳಗೆ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ಇದೇ ವಿಡಿಯೋನ ರಿಪೀಟ್ 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 ನೋಡಿ ಕಲಿತಾ ಇರಬೇಕು.